ಡೈರೆಕ್ಟರ್ಗೆ ಮ್ಯೂಸಿಕ್ ಡೈರೆಕ್ಟರ್ ಪ್ರೊಡ್ಯೂಸರ್ ತುಂಬಾ ಖುಷಿ ಆಯಿತು ನೋಡಿ. ಯಾಕೆಂದರೆ ನಮ್ಮ ಕಿಟ್ಟಿನ ಹಂಗೆ ನೋಡಿ, ಯಾಕೆಂದರೆ ನಮ್ಮ ಟೀಮ್ಗೆ ಅವನು ನಮ್ಮ ಕೆಲವ್ರಿಗೆ ಮಾತ್ರ ಗೊತ್ತು, ಪ್ರವೀಣ್ ಶೆಟ್ಟರು ಈ ಕಡೆ ಒಂದು ಟೀಮ್ ಕೂತಿದೆ, ನಮ್ಮ ಸಿನಿಮಾ ಫ್ರೆಂಡ್ಸ್ ಬಿಟ್ಟು ಅವರೆಲ್ಲನೂ ನಮ್ಮ ಟೀಮ್ಗೆ ಅವನೊಂಥರ ಧೈರ್ಯ ಕೊಡ್ತಿದ್ದಂತ, ನಮಗೆ ಒಬ್ಬ ಕ್ಯಾಪ್ಟನ್ ಅಂತ ಕೂಡ ಹೇಳ್ಬೋದು. ಏ ಅಲ್ಲ ಕಣ, ಅಂದರೆ ನಮ್ಮ ನಾವೇನು ಹೊಸಬ್ರು ಬರ್ತಿದ್ವಿ ಸಿನಿಮಾಗೆ, ಅವಾಗ ನಮ್ಮ ಜೊತೆಯಲ್ಲಿದ್ದವನು ರಾಜಿ ಮಾಡ್ತಿದ್ದವನು, ಆಮೇಲೆ ಅಲ್ಲೇ ಫೋನಲ್ಲಿ ಯಾಕೋ ಅಂದ್ಬಿಡವನು ಅಲ್ಲೇನೆ. ಅವನು ಸಿನಿಮಾ ಅಲ್ಲಿ ಗಿರಿ ಅಂತ ಒಂದು ಸಿನಿಮಾ ಅಲ್ಲಿ ನನಗೆ ಕರೆಸಿ ಆ ಕಾಲದಲ್ಲೇ ಅಪ್ಪಾಯಿ ಫಸ್ಟ್ ಅವನಿಗೆ ಪೇಮೆಂಟ್ ಕೊಡ್ಬೇಕ್ರಿ ಅಂತೇಳಿ 5,000 ರೂಪಾಯಿ ಪೇಮೆಂಟ್ ಆ ಕಾಲದಲ್ಲೇ ಕೊಡಿಸಿ, ಏಯ್ ನೀನು ಮಾಡೋ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಜೊತೆಯಲ್ಲಿದ್ದಾನೆ. ಬಟ್ ಎಲ್ಲೂ ಹೇಳ್ಕೊತಿರ್ಲಿಲ್ಲ, ಅವ್ನಿಗೆ ಒಳ್ಳೆ ಮನೋಭಾವ ಇದ್ದಂತ ಒಬ್ಬ ಒಳ್ಳೆ ಸ್ನೇಹಿತ ನನಗೆ ಅವನು. ಆಮೇಲೆ ಏನಾದರೂ ಅವನ್ನ ಕೇಳ್ತಿದ್ವಿ, ಆಮೇಲೆ ನಮ್ಗೆ ಸೂರಿ ಭಟ್ರು ಎಲ್ಲ ಇದ್ದಾಗ ಅವ್ರನ್ನೆಲ್ಲ ದಬಾಯಿಸಿ ಮಾತಾಡೋ, ನೀವು ಒಬ್ಬನೇ ಆಯ್ತು ಬಿಡೋ ಸೂರಿ, ಹಾಂ ಆಯ್ತು ಬಿಡ್ರಿ ಭಟ್ರೆ ಹೇಳ್ರಿ ಇವಾಗ ಅಂತ ಇದ್ದೀವಿ ಇವನೇ ಇಲ್ಲ. ಇವತ್ತು ಕಿಟ್ಟಿನ ಆಮೇಲೆ ನಾನು ಬೈತೀನಿ ಅಂದರೆ ಈ ಕೆಲಸ ಮೊದಲೇ ಆಗಬೇಕಾಗಿತ್ತು, ಅದು ಈಗಾಗ್ತಾ ಇದೆ ಅಲ್ಲ, ಆಲ್ಮೋಸ್ಟ್ ಇನ್ನೆಲ್ಲ ಗೋಲ್ಡನ್ ಟೈಮ್ಸ್, ತೊಂದರೆ ಇಲ್ಲ. ಇದ್ರ ಜೊತೆಗೆ ಇವತ್ತೇ ನಾನು ಎಲ್ಲರೂ ಕೇಳ್ಕೊತಾ ಇದ್ದೀನಿ, ಮಾಧ್ಯಮದ ತುಂಬ ದೊಡ್ಡ ಸಪೋರ್ಟ್ ಇರಲಿ, ಯಾಕಂದರೆ ನಾನು ಇದೇನು ವಿಷುವಲ್ಸ್ ನೋಡಿದೆ, ನಮ್ಮ ಏನು ಬೇರೆ ಭಾಷೆ ಸಿನಿಮಾ ಬಂದಿತ್ತು ಅದನ್ನು ಮೀರಿಸುವಂಥ ಸಿನಿಮಾ ಇದಾಗೋ ಆ ಚಾನ್ಸಸ್ ಎಲ್ಲನೂ ಇದೆ. ಇವತ್ತೇ ನಾನು ನಿಮ್ಮನ್ನ ಕೈಮಾಡಿ ಬೇಳ್ತಾ ಇದ್ದೀನಿ, ಈ ಸಿನಿಮಾ ರಿಲೀಸ್ ಟೈಮ್ಗೆ ನಾವೆಲ್ಲರೂ ಜೊತೆಲಿ ಇರ್ತೀವಿ, ಸೊ ಹಂಗಾಗಿ ಮಾಧ್ಯಮ ಕೂಡ ತುಂಬ ದೊಡ್ಡ ಸಪೋರ್ಟ್ ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.